ಇವು ಮಹಾಗನಿ ಒಂದೊಂದು ಗಿಡಕ್ಕೆ 10 ವರ್ಷದ ನಂತರ ಹೆಚ್ಚು ಕಡಿಮೆ 1 ಲಕ್ಷದವರೆಗೂ ಬೇಡಿಕೆ ಆಗ್ತದೆ. ಇದು ಮಹಾಗನಿಯು ನೋಡ್ಕೊಳ್ಳಿ, ಗಿಡ ಬದುವಿನ ಸುತ್ತಲೂ ಹೇಗೆ ಹಚ್ಚಿದ್ದಾರೆ. ಇಲ್ಲಿ ಈ ಥರ ನೇರವಾಗಿ ಹೋಗಬೇಕಿದು. ಇದು ತುಂಬ ಚೆನ್ನಾಗಿ ಬೆಳೆದಿದೆ. ಮಹಾಗನಿ 1-5 ಅಡಿ ಅಥವಾ 6 ಅಡಿ ಬಿಡಬೇಕಾಗ್ತದೆ. ಇದು ಹೆಬ್ಬೇವಿದು, 1-10 ವರ್ಷದ ನಂತರ ಇದರ ಇಬ್ಬರಿಗೆ ಬಳಸ್ತಾರೆ. ಇದನ್ನು 30-40 ಸಾವಿರಕ್ಕೆ ಹೋಗ್ತದೆ ಗಿಡ. ಇದು ಸಾಗುವಣಿ. ನೋಡಿ, ಕಬ್ಬಿಗೆ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ಅದೇ ನೀರನ್ನ ಈ ಥರ ಇದಕ್ಕೆ ಪಾತಿ ಮಾಡಿಬಿಟ್ಟು ನೀರು ನಿಂದಿಸಿದರೆ ತುಂಬ ಚೆನ್ನಾಗಿ ಹೋಗುತ್ತೆ. ಒಂಥರ ನ್ಯಾಚುರಲಾಗಿ ಫೆನ್ಸ್ ಕೂಡ ಆಗುತ್ತೆ, ಒಂದು ಪ್ರೊಟೆಕ್ಷನ್ ಇರ್ತದೆ, ನ್ಯಾಚುರಲ್ ಬೇಲಿ ಕೂಡ ಆಗುತ್ತೆ. ಸೊ ಕೇವಲ ವ್ಯವಸಾಯ ಮಾಡೋದಲ್ಲ, ಅಲ್ಲಿ ಕೆಲವೊಂದು ವಿಭಿನ್ನ ಬಗೆಯ ಗಿಡಗಳನ್ನು ಹಚ್ಚಿ. ಸೊ ನಾವು ಮಿಶ್ರ ಬೇಸಾಯ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ. ಸೊ ಈ ಗಡಿಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಚೆನ್ನಾಗಿದೆ. ಈ ಥರದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದ.